ಬಿಸಿಲನಾಡು ವಿಜಯಪುರ ಇದೀಗ ಅಕ್ಷರ ಸಹ ಬರದ ನಾಡಾಗಿದೆ ಜುಲೈ ಹನ್ನೆರಡು ಕಳೆದು ಇದುವರೆಗೂ ಜಿಲ್ಲೆಯಲ್ಲಿ ಒಂದು ಮಳೆ ಕಳೆದ ಜನವರಿಯಿಂದ ಜುಲೈ ಹನ್ನೆರಡರವರೆಗೆ ವಾಡಿಕೆ ಮಳೆ ನೂರ ಎಪ್ಪತ್ಮೂರು ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು ಆದರೆ ನೂರ ನಲವತ್ತೇಳು ಮಿಲಿಮೀಟರ್ ಮಳೆ ಆಗಿದೆ ಇನ್ನು ಏಪ್ರಿಲ್ನಲ್ಲಿ ಹಾಗೆ ಮೇನಲ್ಲಿ ವಾಡಿಕೆ ಮಳೆಗಿಂತ ಸ್ವಲ್ಪ ಜಾಸ್ತಿ ಆಯಿತು ಅದು ಭೂಮಿ ಸಿದ್ಧತೆಗೆ ಪೂರಕವಾಯಿತು ಆದರೆ ಮುಂಗಾರು ಹಂಗಾಮಿನ ಬಹಳ ಮುಖ್ಯ ತಿಂಗಳಾದ ಜೂನ್ ನಲ್ಲಿ ತೊಂಬತ್ತು ಮಿಲಿಮೀಟರ್ ಮಳೆ ಆಗ್ಬೇಕಿತ್ತು ಆದ್ರೆ ಮಿಲಿಮೀಟರ್ ಮಳೆ ಆಗಿದೆ ಇನ್ನು ಜುಲೈನಲ್ಲಿ ಒಟ್ಟಾರೆ ಎಪ್ಪತ್ತೈದು ಮಿಲಿಮೀಟರ್ ಮಳೆ ಆಗ್ಬೇಕಾಗಿತ್ತು ಆದರೆ ಇಪ್ಪತ್ತು ಮಿಲಿಮೀಟರ್ ಮಳೆ ಆಗಿದೆ ಇದೇ ಕಾರಣಕ್ಕೆ ಈ ಬಾರಿ ಜಿಲ್ಲೆಯಲ್ಲಿ ಕೇವಲ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ ಕಳೆದ ವರ್ಷ ನಾವು ಗಮನಿಸಿದಾಗ ಒಟ್ಟಾರೆಯಾಗಿ ಬಿತ್ತನೆ ಬೀಜಗಳು ಮೂರು ಹಂಗಾಮು ಸರಿ ಮುಂಗಾರು ಹಂಗಾಮು ಹಿಂಗಾರು ಹಾಗೂ ಬೇಸಿಗೆ ಮುಂಗಾರು ಹಂಗಾಮೆ ನಮಗೆ ಪ್ರಮುಖವಾದ ಹಂಗಾಮು ಸೊ ನಮ್ಮದು ನಿಯರ್ಲಿ ಹತ್ತು ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶದಲ್ಲಿ ಏಳುವರೆ ಲಕ್ಷ ಹೆಕ್ಟೇರಷ್ಟು ನಮ್ಮ ಮುಂಗಾರಲ್ಲೇ ಬರುತ್ತೆ ಸೊ ಅದಕ್ಕೆ ಕಳೆದ ಸಾಲು ಹೋಲಿಸಿದಾಗ ಸುಮಾರು ಒಂದು ಹದಿಮೂರು ಸಾವಿರ ಕ್ವಿಂಟಲಷ್ಟು ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ್ವಿ ಅದರಲ್ಲಿ ನಿಯರ್ಲಿ ಏಯ್ಟಿ ಪರ್ಸೆಂಟ್ ನಾವು ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜಗಳ ವಿತರಣೆ ಆಗುತ್ತೆ ಪ್ರಸಕ್ತ ಸಾಲಿನಲ್ಲೂ ಕೂಡ ನಾವು ಸುಮಾರು ಹತ್ತು ಸಾವಿರ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜಗಳನ್ನ ಈಗಾಗಲೇ ದಾಸ್ತಾನು ಮಾಡಿದ್ದೀವಿ ಇನ್ನು ತೊಗರಿ ಇದೆಲ್ಲ ಏನು ಬೇಕಾಗತ್ತೆ ಅವಶ್ಯಕತೆ ಇದೆ ಅದರಲ್ಲಿ ಅದರಲ್ಲಿ ಈಗ ಇಲ್ಲಿವರೆಗೆ ಸುಮಾರು ಆರು ಸಾವಿರ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ವಿತರಣೆ ಆಗಿದೆ ರೈತರು ಅಲ್ಲಲ್ಲಿ ಚದರದಂತೆ ಮಳೆ ಆದಾಗ ಮತ್ತೆ ಸ್ವಲ್ಪ ಮೋಡ ಇದ್ದಾಗ ಮಳೆ ಆಗೋ ಒಂದು ಆಶಾ ಭಾವನೆಯಿಂದ ಅವರು ತಗೊಂಡು ಹೋಗಿದ್ದಾರೆ ಸೊ ಇಷ್ಟು ವಿತರಣೆ ಆಗಿದೆ ಇನ್ನು ಒಂದು ಇಪ್ಪತ್ತು ದಿನ ಕಾಲಾವಕಾಶ ಇರೋದ್ರಿಂದ ದಾಸ್ತಾನ ನಮ್ಮಲ್ಲಿ ಸಾಕಷ್ಟು ಇದೆ ತೊಗರಿ ಆಗಲಿ ಮುಸ್ಕಿನ್ ಜೋಳ ಆಗಲಿ ಸೂರ್ಯಕಾಂತಿ ಇವೆಲ್ಲವೂ ಇದ್ದಾವೆ ಈಗ ಅಕಸ್ಮಾತ್ ನಮಗೆ ಮುಂಗಾರು ಹಂಗಾಮಿನಲ್ಲಿ ಇದು ಉಪಯೋಗ ಆಗೋದಿಲ್ಲ ಅಂದರೆ ನಮಗೆ ಸೀಟ್ ಸ್ಟಾಕ್ನ ರಿಟರ್ನ್ ಮಾಡಲಿಕ್ಕೆ ಅವಕಾಶ ಇದೆ ಅದು ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಆಗತಕ್ಕಂಥ ಮಳೆ ಇನ್ನೂವರೆಗೆ ಆಗಿಲ್ಲ ಇದರಿಂದ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲವನ್ನು ಅನುಭವಿಸ್ತಾ ಇದೆ ಪ್ರತಿ ವರ್ಷವೂ ಕೂಡ ಏಳು ಲಕ್ಷದ ಮೂವತ್ತಾರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಿದ್ದರು ಈ ಮಳೆ ಇಲ್ಲದ ಕಾರಣ ಈಗ ಕೇವಲ ಒಂದು ಲಕ್ಷ ಹೆಕ್ಟ್ರ್ನಲ್ಲಿ ಬಿತ್ತನೆ ಮಾಡಿರತಕ್ಕಂಥ ಮಾಹಿತಿ ಲಭ್ಯದ ಇನ್ನೂ ಬಹುತೇಕ ರೈತರು ಬೀಜವನ್ನು ಖರೀದಿ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಮನೆ ಬಿತ್ತನೆ ಮಾಡಿಲ್ಲ ಯಾಕಂದರೆ ಇಲ್ಲ ಅಂತಂದರೆ ಖಾಲಿ ಒಣಗಿದ ಜಮೀನ್ದೊಳಗೆ ಒಣಭೂಮಿ ಮೇಲೆ ಬಿತ್ತನೆ ಮಾಡಿದ್ರೆ ಪ್ರಯೋಜನ ಎಲ್ಲ ಇದ್ದದ್ದು ಹತ್ತು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ನಾವು ಕಾ ಕಳ್ಕೊಳ್ಳೋದಾಗ್ತದೆ ತಿಳ್ಕೊಂಡು ರೈತರು ಆಕಾಶಕರ್ಯ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಹೀಗೆ ಅದರ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ರೈತರದು ಇವತ್ತು ಕುಡಿಲಿಕ್ಕೆ ಸಹಿತ ನೀರಿಲ್ಲಂಥ ಪರಿಸ್ಥಿತಿ ಅದ ಜಾನುವಾರು ಕುಡಿಯೋಕೆ ನೀರಿಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ